ಸಂತೋಷ್ ದ್ಯಾಮುಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಇಂತ ಮಧ್ಯ ರಾತ್ರಿ ಬಂದವರು ಯಾರು? ನಾನು ನನ್ನ ಶಿಷ್ಯ ಮಹಳಪ್ಪ ಇರುತ್ತೇನೆ, ತಂದೆ ಮಹಳಪ್ಪ ಇರುತ್ತೇನೆ. ಇಂತ ಅವರಾತ್ರಿ ಎಲ್ಲಿಗೆ ಹೊಂಟಿರು ಕಂದ? ಎಲ್ಲಿಗೆ ಹೊಂಟಿರುವೆ ಗುರುದೇವ? ತಾವು ಹೇಳಿದ ಸಾಹಿತ್ಯಗಳನ್ನು ನಾನು ತೆಗೆದುಕೊಂಡು ಬರಲು ಹೊರಟಿರುತ್ತೇನೆ ತಂದೆ, ಹೊರಟಿರುತ್ತೇನೆ. ಮಹೇಶ ಗುರುದೇವ ಅಂದು ನಾನು ನಕ್ಕಾಡಿದ ಮಾತವನ್ನು ಇಂದು ನೀನು ಸಿಟ್ಟು ಹಿಡಿದು ಹೊಂಟೇನಪ್ಪ. ಬೇಡು ಬಾರು ಮಹೇಶ, ನೀನು ತಂದಂತೆ ವಾಯ್ತು. ನಡೆ ಮರಳಿ ಮಡ್ರಿಗೆ ನಡೆಯುವಂತ ರಕ್ಷಿಸೇನೆ, ನಡೆಯುವಂಥವನಾಗು. ಗುರುದೇವ, ನಿನ್ನ ದಯವು ಮತ್ತು ನನ್ನ ತಾಯಿ ದಯವೊಂದಿದ್ದರೆ ಸಾಕು. ನಾನು ಮುಂದೆ ಕೆಟ್ಟ ಕಾಲ ಹಿಂದಕ್ಕೆ ಇಡುವುದಿಲ್ಲ. ನಾನು ಬೇಗನೆ ಹೋಗಿ ಬೇಗನೆ ತೆಗೆದುಕೊಂಡು ಬಂದೆ, ಬರುತ್ತೇನೆ ತಂದೆ, ತಂದೆ ತರುತ್ತೇನೆ. ನನಗೆ ಹೋಗಿ ಬರಲು ಆಚರವದನ ಕೊಟ್ಟು ದಯಪಾಲಿಸಬೇಕು ತಂದೆ, ದಯಪಾಲಿಸಬೇಕು. ನಿನಗೆ ಕಲ್ಯಾಣವಾಗಲಿ ಕಂದ, ಹೋಗಿ ಬರುತ್ತವ. ನಾವು ನನ್ನ ಸದ್ಭಕ್ತ ಮಾಳಪ್ಪನು ಬಲು ಬುದ್ಧಿವಂತರು, ಬಲು ಧ್ಯಾನವಂತರಲ್ಲ. ನಾನು ಮಾಯದಿಂದ ಬಂದರೆ ಮಾಯದ ಕಂಡು ಹಿಡಿದರಲ್ಲ. ಎಂದು ಬರಲಿ ಎಂದು ಬರಲಿ ಅವರಿಗೆ ಕಾಡಿ ಕಾಡಿ ಅವನಿಗೆ ಜ್ಞಾನ ಮೂಡಿಸಬೇಕು. ನಾನು ಗುರು ಆತನು ಶಿಷ್ಯನಿಂದ ಅವನಿಗೆ ಬಿರುದಪಡಿಸಬೇಕು. ಇದು ಅಲ್ಲದೆ ಅವನಿಗೆ ಕಾಡಬಾರ್ದನ ಕಾಡಬೇಕು ಮತ್ತು ಬೇಡಬಾರ್ದನ ಬೇಡಬೇಕು. ಆಗ ತಿಳಿಯುವುದು ಇವನ ಸತ್ಯ ಅಸತ್ಯ. ಶಿವೋ Thank you.
ಇದು ಎಲ್ಲವ ಶ್ರೀಗುರು ಸಿದ್ಧ ವಿರೇಚನೆ ಕಾಪಾಡುತ್ತಾನೆ. ಜೈ ಶ್ರೀಗುರು ಸಿದ್ಧ ವಿರೇಶ್ವರ, ನೀನೇ ಕಾಪಾಡು. ಜೈ ಶ್ರೀಗುರು ಸಿದ್ಧ ವಿರೇಶ್ವರ, ನೀನೇ ಕಾಪಾಡು. ಹಾ ಯಾರಪ್ಪ ಇಂತವರಾತ್ರಿ ಇಲ್ಲಿ ಬಂದವರು? ಯಾರು ನೀನು? ನೋಡಮ್ಮ ತಾಯಿ, ನೋನು ಹುನ್ನುರ ದೇವರ ಹುಗಾರು, ಶಡಿಯಣ ದೇವರ ಶಿಶಿಮಗ, ಹುನ್ನೂರ ಕೋಣೂರ ಕರೆ ದೇವರ ಆಳಮಗ ಕರ್ಣಿಮ್ಮ ಲಿಂಗರಾಯ. ನನ್ನ ಗುರು ಸೇವೆಗೆ ಹೂವುಗಳು ಬೇಕಾಗಿದು. ನಾನು ಹೂವಿಗಾಗಿ ಹೊರಡುತ್ತೇನೆ. ನನಗೆ ಹೋಗಿ ಬರಲು ದಾರಿಯನ್ನು ಕೊಡುವಂತವಳಾಗುತ್ತಾ ಈ ದಾರಿಯನ್ನು ಕೊಡುವಂತವಳಾಗು. ಹಾಗಲಿ ಕಂದ, ನಿನಗೆ ಹೋಗಲು ದಾರಿಯನ್ನು ಕೊಡುತ್ತೇನೆ, ಆದರೆ ನನಗೇನು ಚಾಜ ಕೊಡುತ್ತೆ? ನೋಡಮ್ಮ ತಾಯಿ, ಸೂರ್ಯಚಂದ್ರಾದಿಗಳು ಇರುವವರಿಗೆ ಈ ನೆಲ ಒಂದು ಗಂಗಾ, ಹರಿವರಿಗೆ ನಿನ್ನ ತ್ಯಾದವನ್ನು ನಿನಗೆ ಕೊಡುತ್ತೇನಮ್ಮ, ಕೊಡುತ್ತೇನೆ. ನನಗೆ ಹೋಗಿ ಬರಲು ದಾರಿಯನ್ನು ಪಟ್ಟು ದಯಪಾಲಿಸಬೇಕು ತಾಯಿ, ದಯಪಾಲಿಸಬೇಕು. ಹಾಗಲಿ ಕಂದ, ನಿನಗೆ ಹೋಗಲು ದಾರಿಯನ್ನು ಕೊಟ್ಟಿರುತ್ತೇನೆ. ನೀನು ಹೋಗಿ ಮಳೆ ಬರೋವರೆಗೆ ನಾನು ತುಂಡ್ರಗಡದಲ್ಲಿ ನಿಲ್ಲುತ್ತೇನೆ. ಆಯ್ತೇನಪ್ಪ ಕಂದ. ಆಗಲಮ್ಮ ತಾಯಿ, ನಾನು ಬೇಗನೆ ಹೋಗಿ ಬೇಗನೆ ತೆಗೆದುಕೊಂಡು ಬರುತ್ತೇನಮ್ಮ, ಬರುತ್ತೇನೆ.
ಆಗಲಿಕ್ಕಂದ ಹೋಗಿ ಬರುವಂತ ನಗು ಮಗನೇ. ಆಗಲಮ್ಮ ತಾಯಿ. ನೋಡಮ್ಮ ತಾಯಿ, ಮಂದಿ ಮಾನವರು ಯಾರೇ ನೋಡಿದರು, ನೀನು ತುಂಡ್ರಗಡದ ನಿಂತಿರುವ ಗಂಗಾ, ಏಕಾಗಿ ಹರಿಯುವಂತವಳಾಗುತ್ತಾಯಿ, ಏಕಾಗಿ ಹರಿಯುವಂತವಳಾಗು. ಆಗಲಿ ಕಂದ, ನೀನು ಹೇಳಿದಂತೆ ನಾನು ತುಂಡ್ರಗಡದ ನಿಂತಿರುವ ಗಂಗಾ, ಏಕಾಗಿ ಹರಿಯುತ್ತೇನೆ. ನೀ ನಿನ್ನ ಮೇಲೆ ಹೋಗಿ ಬರುವಂತನಾಗಪ್ಪ, ಹೋಗಿ ಬರುವಂತನಾಗು. ಆಗಲಮ್ಮ ತಾಯಿ, ನಾನು ಬೇಗನೆ ಹೋಗಿ ಬೇಗನೆ ತೆಗೆದುಕೊಂಡು ಬಂದೆ ಬರುತ್ತೇನೆ ತಾಯಿ, ತಂದೆ ತರುತ್ತೇನೆ. ನಾನು ಬೇಗನೆ ಹೋಗಿ ಬೇಗನೆ ತೆಗೆದುಕೊಂಡು ಬರುತ್ತೇನಮ್ಮ, ಬರುತ್ತೇನೆ. ಬಂದಂತೆ ಆಯ್ತು ಈ ಪಾಂಡವರ ಕೋಟಿಗೆ, 7 ಕೋಟಿ ಬಾಗಿಲುಗಳಿಗೆ ಬಂದ ನಾವು ಉಕ್ಕಿನ ಚೀಲಿ ಇರಲಿ, ಇದು ಎಲ್ಲವ ಶ್ರೀ ಗುರು ಸಿದ್ಧಿ ವೀರೇಶನೇ ಕಾಪಾಡುತ್ತಾನೆ. ಜೈ ಶ್ರೀ ಗುರು ಸಿದ್ಧಿ ವೀರೇಶ್ವರ, ನೀನೇ ಕಾಪಾಡು. ಜೈ ಶ್ರೀ ಗುರು ಸಿದ್ಧಿ ವೀರೇಶ್ವರ, ನೀನೇ ಕಾಪಾಡು. ಏನಿದು ವಿಚಿತ್ರ, ಈ ನನ್ನ ಗುರುವಿನ ದಯಾದಿಂದ ಪಾಂಡವರ 7 ಕೋಟಿ ಬಾಗಿಲ ಬಂದ ನೋಗ ಉಕ್ಕಿನ ಕೀಲಿ ಬಿಚ್ಚಿ ಬಿದ್ದವಲ್ಲ. ಇರಲಿ, ನಾನು ಎಲ್ಲ ಮೇಲೆ ಈ ಅಂದ ಚಂದದ ಹೂವುಗಳನ್ನು ಹರಿಯಬೇಕು. ಕರಿಯ ಕಮಲಾದ ಹೂವುಗಳನ್ನು ಹರಿದಿದ್ದೇನೆ, ನನ್ನ ಗುರು ಕೋಣೂರ ಕರೆಸಿದ್ದನಿಗೆ ಮುಟ್ಟಲಿ. ಮತ್ತು ನಾನು ಬಿಳಿಯ ಕಮಲಾದ ಹೂವುಗಳನ್ನು ಹರಿದಿದ್ದೇನೆ, ನನ್ನ ಗುರು ಆಲಗನೂರ ಬೀರಸಿದ್ದನಿಗೆ ಮುಟ್ಟಲಿ. ಮತ್ತು ನಾನು ನಾಗ ಸಂಪಿಗೆ ಹೂವುಗಳನ್ನು ಹರಿದಿದ್ದೇನೆ, ನನ್ನ ಗುರು ಲಕ್ಷ್ಮಣ ಸಿದ್ಧನಿಗೆ ಮುಟ್ಟಲಿ. ಹೂವುಗಳು ಸಾಕಾದವು, ನಾನು ಇನ್ನ ಮೇಲೆ ಹೂವಿನ ಕರಡಿಯನ್ನು ತುಂಬಿಕೊಂಡು ನಾಗರ ಭೂಮಿ ಸೀತಳಕ್ಕೆ ಹೋಗಬೇಕು. ಸೀತಳವನ್ನು ತುಂಬಿಕೊಂಡು ನಾನು ನನ್ನ ಗುರು ಸೇವೆಗೆ ಹೋಗುತ್ತೇನೆ. ನಮಗೆ ಬಂದಂತೆ ಆಯ್ತು. ಶಿಡಿಯಣ ದೇವರ ಶಿಶಿಮಗ,
ಕೋಣೂರ ಕರೇದೇವರ ಆಳ ಮಗ ಕರ್ಣಿ ಮಳಿಂಗರಾಯ. ನನ್ನ ಗುರು ಸೇವೆಗೆ ಹೂ ಶೀತಾಳರು ಬೇಕಾಗಿದ್ದು, ಶೀತಾಳಕ್ಕಾಗಿ ಬಂದಿರ್ತೀನಿ ನೋಡು ನಾಗೇಂದ್ರ ನೋಡು. ಹೋಹೋ, ಮಾಳಪ್ಪ, ಮಾಳಪ್ಪ ಎಂಬ ಹೆಸರು. ಅದರಂತೆ ಮಲ್ಲಣ್ಣ ಪೂಜಾರಿ ಇವರ ಕೂಡ ಐವತ್ತು. ಮಾಳಪ್ಪ ಎಂಬ ಹೆಸರು ಕಿವಿಯಿಂದ ಕೇಳಲಿ, ಕಣ್ಣಿಂದ ಕಂಡಿಲ್ಲ. ನನಗೆ ಕಣ್ಣು ಹೋಗಿ 12 ವರ್ಷವಾಯಿತು. ನನಗೆ ಕಣ್ಣವನ್ನು ಕೊಟ್ಟರೆ ಸೀತಾಳವನ್ನು ಕೊಡುತ್ತೇನೆ, ಇಲ್ಲವಾದ್ರೆ ಸೀತಾಳವನ್ನು ಕೊಡುವುದಿಲ್ಲ. ಮಾಳಪ್ಪ ಸೀತಾಳವನ್ನು ಕೊಡುವುದಿಲ್ಲ. ನೋಡು ನಾಗೇಂದ್ರ, ನೀನು ಬಹರಂಗ ಬಾಯಿಯನ್ನು ಬಿಟ್ಟು ಭಾಗ್ಯ ಸಭೆಯಲ್ಲಿ ಹೋಗುವಂತವನಾಗು. ಅಲ್ಲಿ ನನ್ನ ಗುರುವನು ಇರುತ್ತನು, ಮತ್ತು ನಿನ್ನ ಕಣ್ಣನ್ನು ಕೊಡುತ್ತನು, ಮತ್ತು ನಿನ್ನನ್ನು ಕಾಪಾಡುತ್ತಾನೆ. ನೋಡು ನಾಗೇಂದ್ರ ನೋಡು. ಆಗಲಿ ಮಾಳಪ್ಪ, ನೀನು ಹೇಳಿದಂತೆ ನಾನು ಈ ಬಾರಂಗ ಬಾವಿಯನ್ನು ಬಿಟ್ಟು ಭಾಗ್ಯಸಭೆಯಲ್ಲಿ ಹೋಗುತ್ತೇನೆ. ಇಲ್ಲಿಗೆ ಬಂದವರು ಯಾರು ನೀನು? ಎಲ್ಲೋ ನಾಗೇಂದ್ರ, ನೀನು ಮರಳಿ ಮಾತಾಡಿಗೆ ನಿನಗೆ ನಾಲಿಗೆ ಜೋಡಾಗಲಿ. ಏನಿದು ವಿಚಿತ್ರ? ವೀತನು ಬಂಟ್ರ ಹೊಡೆದ ಕೂಡಲೇ ನನ್ನ ನಾಲಿಗೆ ಎರಡದವಲ್ಲ. ಹೋಹೋ, ವೀತ ಸಿದ್ಧಪುರುಷ ಬಿದ್ದಂತೆ ಕಾಣಿಸ್ತದೆ. ವಿರಲಿ ಮಾಳಪ್ಪ, ನಿನಗೆ ಸೀತಾಳವನ್ನು ಕೊಡುತ್ತೇನೆ, ಆದರೆ ನನಗಾಗಿವೇನು ಚಾಸ ಕೊಡುವೆ? ನೋಡು ನಾಗೇಂದ್ರ, ನಾಗರ ಪಂಚಮಿ ನಾಡಿಗೆ ದೊಡ್ಡದು. ನೋಡ ಮೇಗಿನ ಬಾಲರು ಕರೆಸಿ ಒಂದತ್ತ ಹಿಡಿದುತ್ತೇನೆ. ಇದು ಅಲ್ಲದೆ ನಿನಗೆ ಹಾಲು ಎರಿಸಿ ನಿನ್ನ ಕೊರಳಲ್ಲಿ ಹಂಗಲನ್ನು ಹಾಕುತ್ತೇನೆ. ಇದು ಅಲ್ಲದೆ ನನ್ನ ಗುರುವಿನ ಜೊತೆ ನಿನ್ನನ್ನು ಸದಾ ಹೊತ್ತ ಮೆರೆದುತ್ತೇನೆ. ಆಯ್ತೇನಪ್ಪ ನಾಗೇಂದ್ರ. ಆಗಲಿ ಮಾಳಪ್ಪ, ಸಂತೋಷ. ನಿನಗೆ ಸೀತಾಳವನ್ನು ಕೊಟ್ಟಿರುತ್ತೇನೆ, ಇವಗಳನ್ನು ತುಂಬಿಕೊಂಡು ಆಲಿನ ಸದ್ಗುರುವಿನ ಸೇವೆಗೆ ಹೋಗುವಂತನಾಗಪ್ಪ, ಹೋಗುವಂತನಾಗು. ಆಗಲಿ ನಾಗೇಂದ್ರ, ನಾನು ಸೀತಾಳವನ್ನು ತುಂಬಿಕೊಂಡಿದ್ದೇನೆ, ನಾನಾದರೂ ನನ್ನ ಗುರು ಸೇವೆಗೆ ಹೋಗುತ್ತೇನೆ. ನಾಗೇಂದ್ರ ಹೋಗುತ್ತೇನೆ. ನಾನು ಇಲ್ಲಿಂದ ಹೋಗಿ ಹೋದರೆ ನನಗೆ ತುಡುಗ ಅನ್ನುವರು, ಮತ್ತು ಕಳ್ಳ ಅನ್ನುವರು. ನಾನು ಬಂದ ಸುದ್ದಿಯನ್ನು ಈ ಪಂಚ ಪಾಂಡವರಿಗೆ ತಿಳಿಸೇ ಹೋಗಬೇಕು. ಜೈ ಸಿರಿಗುರು ಸಿದ್ಧಿ ವೀರೇಶ, ನೀನೇ ಕಾಪಾಡು. ಜೈ ಸಿರಿಗುರು ಸಿದ್ಧಿ ವೀರೇಶ, ನೀನೇ ಕಾಪಾಡು. ಅಣ್ಣ ಅಣ್ಣ, ನಮ್ಮ ಕೋಟೆಯಲ್ಲಿ ಯಾರೋ ತಲೆ ಕೇಳಿ ಬರ್ತಾ ಇದೆ. ನಾನಾದ್ರೂ ಹೋಯ್ಸ ವಿಚಾರಿಸ್ಕೊಂಡು ಬರ್ತೇನೆ. ಅಣ್ಣ, ತಮ್ಮ ಭೀಮಸೇನ ಹೋಗಿ ಬರುವಂತನಾಗಪ್ಪ, ಹೋಗಿ ಬರುವಂತನಾಗು. ಆಗಲಿ ಅಣ್ಣ. ಎಲ್ಲೋ ಯಾರು ನೀನು? ನಮ್ಮ ಕೋಟೆಯನ್ನು ಕತ್ತಲ ಕಲಿಸಿ ಹೂವನ್ನು ತೆಗೆದುಕೊಂಡು ಹೊಂಟಿರ್ತೀಯ. ನಿನ್ನನ್ನು ಇದೇ ಕರದಿಂದ ಮುಗಿಸಿ ಬಿಡುತ್ತೇನೆ. ಜೈ ಸಿರಿಗುರು ಸಿದ್ಧಿ ವೀರೇಶ, ನೀನೇ ಕಾಪಾಡು. ಇದೇನಿದೆ ಚಿತ್ರ? ಈ ಭೂಮಿ ತೂಕದ ಗದದ ಹೊಡೆದರೆ ಎಲ್ಲರೂ ಪಾತಾಳಕ್ಕೆ ಹೋಗುತ್ತಿದ್ದರು.
ಈತನನ್ನು ಹೊಡೆಯಲಕ್ಕೆ ಹೋದ್ರೆ ನನ್ನ ಕದ ಅಂತರಿತ್ತಲ್ಲ. ಎಲ್ಲ ಯಾರು ನೀನು ನೋಡು ಭೀಮಸೇನ, ನೋಡು ಹುನ್ನೂರ ದೇವರ ಹುಗಾರು, ಚಡಿಯಣ ದೇವರ ಶಿಶಿ ಮಗ, ಹುನ್ನೂರ ಕೋಣೂರ ಕರೆದೇವರ ಆಳ ಮಗ ಕರ್ಣಿ ಮಳಿಂಗರಾಯ. ನನ್ನ ಗುರು ಸೇವೆಗೆ ಹೂವುಗಳು ಬೇಕಾಗಿದ್ವು. ಹೂವನ್ನು ತೆಗೆದುಕೊಂಡು ಹೊಂಟಿರ್ತೀನಿ ನೋಡು ಭೀಮಸೇನ, ನೋಡುವಂತವನಾಗು. ಎಲ್ಲ ಮಾಳಪ್ಪ, ನಾನು ನಮ್ಮ ಅಣ್ಣನನ್ನು ಕರೆದುಕೊಂಡು ಬರುತ್ತೇನೆ, ನೀನು ಇಲ್ಲೇ ನಿಂದ್ರವಂತವನಾಗು. ಮುಂದಕ್ಕೆ ಹೆಜ್ಜೆ ಇಟ್ಟರೆ ನಿನ್ನ ಗುರವಿನ ಆಣೆ ಅದು ಮಾಳಪ್ಪ. ಅಣ್ಣ ಅಣ್ಣ ಹೇರು ತಮ್ಮ ಭೀಮಸೇನ, ಅಣ್ಣ ಮಾಳಪ್ಪ ಆತನನ್ನು ಬಂದು ನಮ್ಮ ಕೋಟೆಯನ್ನು ಗದ್ದಲಗಲಿಸಿ ಹೂವನ್ನು ತೆಗೆದುಕೊಂಡು ಹೊಂಟಿರ್ತಾನೆ. ಆತನಿಗೆ ಏನು ಹೇಳ್ತಿ ಹೇಳೋಣ. ತಮ್ಮ ಭೀಮಸೇನ, ಆತನನ್ನು ಇಲ್ಲೇ ಕರೆದುಕೊಂಡು ಬಾರಪ್ಪ, ನಾನೇ ವಿಚಾರವನ್ನು ಮಾಡುತ್ತೇನೆ. ಆಗಲಿ ಅಣ್ಣ, ಅಲ್ಲಿಗಾದರೂ ಕರೆದುಕೊಂಡು ಬರುತ್ತೇನೆ. ಎಲ್ಲ ಮಾಳಪ್ಪ, ನಮ್ಮ ಅಣ್ಣ ಅಲ್ಲಿಗೆ ಬಾ ತಿಳಿದಾನೆ, ಅಲ್ಲಿಗೆ ಹೋಗೋಣ ನಡೆಯ ಮಾಳಪ್ಪ. ನೋಡು ಭೀಮಸೇನ, ನಿನ್ನ ಅಣ್ಣನು ಹಾಗೆ ಕರೆದ್ರೆ ನಾನು ಹಾಗೆ ಬರುವುದಿಲ್ಲ. ಮೊದಲು ನನ್ನ ಗುರುವಿನ ಆಣೆಯನ್ನು ತೆಗೆಯಬೇಕು, ಮತ್ತು ನಿನ್ನ ಅಂತರ ನಿತ್ರವ ಗದವನು ನಿನ್ನ ಕೈವಸ ಮಾಡಿಕೋ. ಆಮೇಲೆ ನಿನ್ನ ಅಣ್ಣನ ಕಡೆಗೆ ಬರುತ್ತೇನೆ ನೋಡು ಭೀಮಸೇನ, ನೋಡುವಂತವನಾಗು. ಆಗಲಿ ಮಾಳಪ್ಪ, ನಿನ್ನ ಗುರುವಿನ ಆಣೆಯನ್ನು ತೆಗೆದಿದ್ದೇನೆ, ಹಾಗೆ ಅಂತರ ನಿತ್ರ ನನ್ನ ಗದವನು ನನ್ನ ಕೈ ಮೋಸ ಮಾಡು ಮಾಳಪ್ಪ, ಹೋಗೋಣ. ಜೈ ಶ್ರೀ ಗುರು ಸಿದ್ಧ ವೀರೇಶ್ವರ, ನೀನೇ ಕಾಪಾಡು. ಹಾ ನಡೆ ಮಾಳಪ್ಪ, ಹೋಗೋಣ. ಆಗಲಿ ನಡಿ ಭೀಮಸೇನ, ಹೋಗೋಣ. ಕರೆದುಕೊಂಡು ಬಂದಿದ್ದೇನೆ, ಏನ್ ವಿಚಾರ ಮಾಡ್ತಿ ಮಾಡೋಣ. ಬನ್ನಿ ಮಾಳಪ್ಪ, ಕುಳಿತುಕೊಳ್ಳಿ. ನೋಡು ಧರ್ಮರಾಜ, ನಾನನ್ನು ಹೋಗಿ ಕುಳಿತುಕೊಳ್ಳುವುದಿಲ್ಲ. ಮೊದಲು ಬಂದಿಯಲ್ಲಿ ಇದ್ದ ಸಿದ್ಧರೆ ನನ್ನು ಹೊರಗಡೆ ಬಿಡುವಂತವರಾಗಿರಿ, ನಾನು ಆಮೇಲೆ ಕುಳಿತುಕೊಳ್ಳುತ್ತೇನೆ. ಆಗಲಿ ಮಾಳಪ್ಪ, ಬಿಡುತ್ತೇನೆ. ಎಲ್ಲೋ ತಮ್ಮ ಭೀಮಸೇನ, ಹೇಳೋಣ. ನಮ್ಮ ಕೋಟಲಿ ಸಿದ್ಧರನು ಹೊರಗಡೆ ಬಿಡುವಂತನಾಗಪ್ಪ. ಆಗಲಿ ಅಣ್ಣ. ಸಿದ್ಧರ ಸಿದ್ಧರ, ಓಯಪ್ಪ ಬಂದೇವು ಬಂದೇವು. ಏನೇನಾತ ಮಾಳಪ್ಪ? ನೀನು ಹೇಳಿದಂತೆ ನಮ್ಮ ಕೋಟಿಲಿ ಸಿದ್ಧರು ಹೊರಗಡೆ ಬಿಟ್ಟಿರುತ್ತೇನೆ. ನಾನೊಂದು ಮಾತು ಕೇಳುತ್ತೇನೆ, ಹೇಳಬಲ್ಲೆಯ? ನೋಡು ಧರ್ಮರಾಜ, ನನ್ನ ಗುರುವಿನ ದಯ ಒಂದಿದ್ದರೆ ಹೇಳುತ್ತೇನೆ, ಕೇಳುವಂತವ ನಾವು. ಹೇಳು ಮಾಳಪ್ಪ, ಕೇಳುತ್ತೇನೆ. ಕೇಳುತ್ತೇನೆ. ನೋಡು ಧರ್ಮರಾಜ, ಕಲಿ ಬಂದು ಕಟ್ಟಿ ಏರುತ್ತದೆ, ಇದೀಯಾಗಿ ನಿಮ್ಮನ್ನು ಬೆನ್ನ ಹತ್ತಿ ಕಾಡುತ್ತದೆ.
ಇದು ಅಲ್ಲದೆ ನೀನು ಕುಳಿತು ನ್ಯಾಯ ಮಾಡುವ ಕಟ್ಟಿ ಕಟುಕರ ಅಂಗಡಿ ಆಗುತ್ತದೆ. ಇದು ಅಲ್ಲದೆ ನೀನು ಹೂವು ಮೋರು ಜಾಗದಲ್ಲಿ ಹುಲ್ಲು ಮೋರುತ್ತದೆ. ಅಲ್ಲಿ ಹಂದಿ ಮಕ್ಕಳ್ರಿ ಹಂದಿ. ಈ ಮಾತೊಂದು ನೆನಪಿನಲ್ಲಿ ಇಟ್ಟುಕೋ ಧರ್ಮರಾಜ, ನೆನಪಿನಲ್ಲಿ ಇಟ್ಟುಕೋ. ಆಗಲಿ ಮಳಪ್ಪ, ನೋಡುತ್ತೇನೆ. ಏನಪ್ಪ ಸಿದ್ಧರ, ನಿಮಗೆ ಕಲ್ಯಾಣವಾಗಲಿ. ಎಷ್ಟೋ ಕಾಲದಲ್ಲಿ ಕುರ್ದೊಡ್ಡಿಗೆ ಹಾಕಿದಂಗೆ ಮಾಡಿದ್ರು ಮಾರಾಯ. ನೀ ಬಂದು ಪುಣ್ಯ ಕಟ್ಕೊಂಡೆ ನಮ್ಮಪ್ಪ. ನೋಡ್ರಪ್ಪ ಸಿದ್ಧರ, ನಿಮಗೆ ನಾನು ಐದೈದು ಹೂವುಗಳನ್ನು ಕೊಡುತ್ತೇನೆ. ನೀವು ಐದೈದು ಹೂವುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗುರು ಸೇವೆಯನ್ನು ಮಾಡ್ರಪ್ಪ ಸಿದ್ಧರ. ಹೂವುಗಳನ್ನು ಸಿದ್ಧ ನೀನು ಯಾಕಡೆ ಹೋಗುದು ಅಯ್ಯಪ್ಪ? ಏ ಮಾರ್ಯಾದ ಕಡೆ ಹಂಗ್ರಿ, ದೊಡ್ಡ ಮಟ್ಟಕ್ಕೆ ಸೇರ್ಬೇಕಂತ. ಆ ಶಿಸ್ತಂಗ್ ಹಳದಾಗ ನೀರ್ದ ಜಳಕ ಮಾಡ್ಕೊತ ಮಳೆಗಟ್ಟೆ ತೋರ್ಸ್ಕೊತೀವಪ್ಪ ನಾವು. ನೀರಾಗ ಎಲ್ಲಿ ಜಳಕ ಮಾಡ್ತೀವಿ? ಹೋಗಿ ಬರ್ತೀವಪ್ಪ. ನಿಮಗೆ ಕಲ್ಯಾಣ ಬದಲು ಹೋಗಿ ಬನ್ನಿ. ನೋಡು ಧರ್ಮರಾಜ, ನನ್ನ ಗುರು ಸೇವೆಗೆ ಹೊತ್ತಾಗುತ್ತದೆ. ನಾನು ಇನ್ನ ಮೇಲೆ ಹೋಗಿ ಬರುತ್ತೇನೆ ಧರ್ಮರಾಜ, ಹೋಗಿ ಬರುತ್ತೇನೆ. ಆಗಲಿ ಮಳಪ್ಪ, ಹೋಗಿ ಬರುವಂತನಗಪ್ಪ, ಹೋಗಿ ಬರುವಂತನಗು. ತಮ್ಮ ಭೀಮಸೇನ, ಹೇಳೋಣ. ನಾವಾದ್ರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಡೆಯತ್ತಮ್ಮ. ಆಗಲಿ ನಡೆಯೋಣ. ನನ್ನ ಸತಕ್ತ ಮಾಳಪ್ಪನು ಬಲು ಬುದ್ಧಿವಂತರು ಬಲು ಧ್ಯಾನವಂತರಲ್ಲ. ನಾನು ಮಾಯದಿಂದ ಬಂದರೆ ಮಾಯದ ಕಂಡು ಹಿಡಿದರಲ್ಲ. ಎಂದು ಬರಲಿ, ಅವನಿಗೆ ಕಾಡಿ ಕಾಡಿ ಅವನಿಗೆ ಜ್ಞಾನ ಮೂಡಿಸಬೇಕು. ನಾನು ಗುರು, ಆತನು ಶಿಷ್ಯರದವನಿಗೆ ಬೆರೆದಪಡಿಸಬೇಕು. ಇದು ಅಲ್ಲದೆ ಅವನಿಗೆ ಕಾಡಬಾರದನ ಕಾಡಬೇಕು ಮತ್ತು ಬೇಡಬಾರದನ ಬೇಡಬೇಕು. ಆಗ ತಿಳಿಯುವುದವರ ಸತ್ಯ ಅಸತ್ಯ. ಗುರುದೇವನೇ ಪರಮ ದಯಾಳು, ಗುರುದೇವನೇ ಪರಮ ದಯಾಳು, ಶರಣಮ್ಮೆ ಶರಣಮ್ಮೆ ಮಾಡೋಲೆ
ಮಾಳೇಶ ಗುರುದೇವ ಪೂಜೆವು ಮುಗಿದಂತೆ ಹೋಯ್ತು. ಆದರೆ ನೀನು ಅಂದಿನಿಂದ ಇಂದಿನವರೆಗೆ ನನ್ನ ಹೊಟ್ಟೆ ಉಪಚಾರ ನೀನು ಏನಾದರೂ ಮಾಡಿದ್ರಿವ? ನಾನು ಹಸಿದು ಸಾಯಬೇಕಾಗಿದೆ. ಗುರುದೇವ, ನನ್ನದು ಸರ್ವತ ತಪ್ಪಾಯ್ತು. ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಏನು ಕ್ಷಮಿಸುತ್ತಾರೋ? ಪೂಜೆ ಮಾಡಿರ ಮಹಂಕಾರದಲ್ಲಿ ನೀನು ಪೂಜೆ ಮಾಡಿರ ಮಹಂಕಾರದಲ್ಲಿ ಎನ್ನನು ನೀನು ಉಪವಾಸವನ್ನು ಕೊಲ್ಲುವೆ. ಮನುಷ್ಯ ನೀನು ಮನುಷ್ಯನಲ್ಲ, ಗುರುದ್ರೋಹಿ. ಅಟ್ಟು ಹೋಗಲಿಲ್ಲ. ಗುರುದೇವ, ಗುರುದೇವ, ನಾನೇನು ಈ ರೀತಿ ಬೇಕಂತ ಮಾಡಿಲ್ಲ ತಂದೆ, ಬೇಕಂತ ಮಾಡಿಲ್ಲ.
ಇನ್ನು ಏನ ಮಾಡಬೇಕಂದ್ರಿ ಮನುಷ್ಯ, ಇನ್ನು ಏನ ಮಾಡಬೇಕಂದ್ರಿ? ನಾನು ಶಾಡವನ್ನು ಗುಡ್ಡದಲ್ಲಿ ಹಣ್ಣು ಹಪ್ಪಲ ಗಟ್ಟಿ ಗಣೇಶವನ್ನು ತಿಂದು ಸುಖವಾಗಿ ಇದ್ದೆ. ಅಲ್ಲಿ ಬಂದು ಹಾಗೆ ಹೀಗೆ ಎಂದು ಬಣ್ಣದ ಮಾತನ್ನು ಹೇಳಿ ಎನ್ನನ್ನು ಹುಚ್ಚನಾಗಿ ಮಾಡಿದೆ. ನೀನು ಮನುಷ್ಯರಲ್ಲ, ಗುರುದ್ರೋಹಿ, ಹೊರಟು ಹೋ. ಮಂಗನಂತೆ ಮೌನವಾಗಿ ನಿಂತಿರುವೆ. ಈರಿನ ಹಾಳದ ಮುಖವನ್ನು ಎಲ್ಲಿಗೂ ತೋರಿಸಬೇಡ, ಹೊರಟು ಹೋಗಲಿಂದ. ಗುರುದೇವ ಸರ್ವ ಸನ್ಮುಖರಾದ ಸದ್ಗುರುಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ
ಯಾಪಕರಾಗಿ ಇರುವರು ತಾವು. ಅರಿಯದೆ ಮಾಡಿದ ತಪ್ಪಿಗೆ ಸುಜ್ಞಾನರಾದ ತಾವು ತಿಳಿಯಲು ಕ್ಷಮಿಸದಿದ್ದರೆ ಹೇಗೆ ತಂದೆ? ಹೇಗೆ ಏನು ಶುದ್ಧ ಮಾಡಲು ತಂದೆ ತಮ್ಮ ಊಟಕ್ಕೆ? ಮಹರ್ಷ, ಈ ನಿನ್ನ ಬಣ್ಣದ ಮಾತಿಗೆ ಮರುಳಾಗು ಮುಹೂರ್ತ ನಾನಲ್ಲ ಮಾಡಪ್ಪ, ನಾನಲ್ಲ. ಹೀಗೆ ಇನಯರಾಗಿ ಮಾತನಾಡಿ, ಯಾರಾದರೂ ನೀರಿಲ್ಲದ ಬಾವಿಗೆ ನೋಕಿ ಕೊಲ್ಲುವ ದುರಾತ್ಮನು ನೀನು. ನಿನ್ನ ಬೆನ್ನ ಹತ್ತಿ ನಾನೇ ಕೆಟ್ಟೆ, ಮತ್ತು ಈ ಹೊಳದ ಮುಖವನ್ನು ಎನಗು ತೋರಿಸುತ್ತಿರುವ, ಹೊರಟು ಹೋಗಲಿಲ್ಲ. ಗುರುದೇವ, ಅರಿಯದ ನಾನೊಬ್ಬ ಮಾಡಿದ ತಪ್ಪಿಗೆ ಸುಜ್ಞಾನರಾದ ತಾವು ತಿಳಿಯಲು ಕ್ಷಮಿಸದಿದ್ದರೆ ಹೇಗೆ ತಂದೆ? ಹೇಗೆ ಏನು ಸಿದ್ಧ ಮಾಡಲಿ ತಂದೆ ತಮ್ಮ ಊಟಕ್ಕೆ? ಮಹೇಶ, ಏನು ಇದನ್ನೇ ಕೇಳುತ್ತಿಲ್ಲ ನಿಲ್ಲು, ಏನು ಉಪವಾಸ ಕೊಲ್ಲುವೆ? ಏನು ತೆಗೆದುಕೊಂಡು ಬರ್ತೀವೋ ತೆಗೆದುಕೊಂಡು ಬರೋದು ನಾವು. ಆಗಲಿ ತಂದೆ, ನಾನು ಬೇಗನೆ ಹೋಗಿ ತೆಗೆದುಕೊಂಡು ಬರುತ್ತೇನೆ. ನನಗೆ ಹೋಗಿ ಬರಲು ಹಾಜರದನು ಹಾಜರದನ ಪಟ್ಟು ದಯಪಾಲಿಸಬೇಕು ತಂದೆ, ದಯಪಾಲಿಸಬೇಕು. ಬೇಗನೆ ಹೋಗಿ ಬೇಗನೆ ಬರುವಂತ ಮನುಷ್ಯ. ಹೇಗೆ ತಂದೆ, ಎಲ್ಲಿಗೆ ಹೋಗುವೆ, ಏನು ತೆಗೆದುಕೊಂಡು ಬರುವೆ? ಗುರುದೇವ, ನಾನು ನನ್ನ ಮನೆಗೆ ಹೋಗಿ ಕೊಟ್ಟಿದ ಅನ್ನ ಕ್ಷಣಮ ಧರ್ಮನ ತೆಗೆದುಕೊಂಡು ಬಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ತಂದೆ, ಶಾಂತಗೊಳಿಸುತ್ತೇನೆ. ಏನು ನೀನಿನ್ನ ಮನೆಗೆ ಹೋಗಿ ಕೊಟ್ಟಿದ ಅನ್ನ ಕೆನೆ ಮೊಸರವನ್ನು ತೆಗೆದುಕೊಂಡು ಬರುವ? ಮಹೇಶ, ನನಗ್ಯಾರು ಬಂದು ಬಳಗ ಎಲ್ಲೆಂದು ತಿಳಿದು ಈ ನಿನ್ನ ಮನೆ ಶ್ರೀಮಂತಿಗೆ ನನ್ನ ಮುಂದೆ ಹೇಳುವೆ? ನಿನ್ನ ಮನೆ ಅನ್ನು ನನಗೂ ಬೇಡ. ಇದೇ ಕಾಣುತ್ತಿರುವ ಊರಲ್ಲಿ ಹೋಗಿ ಭಿಕ್ಷವನ್ನು ಬೇಡಿಕೊಂಡು ಬರುವಂತ ನಾವು. ಆದರೆ ನಿನ್ನ ಮನೆ ಅನ್ನ ನನಗ ಬೇಡ ಮಾಡಿಸ ಬೇಡ. ಆಗಲಿ ತಂದೆ, ತಾವು ಹೇಳಿದಂತೆ ಇದೇ ಕಾಣುತ್ತಿರುವ ಊರಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿಕೊಂಡು ತಂದು ತಮ್ಮ ಆತ್ಮನು ಶಾಂತಗೊಳಿಸುತ್ತೇನೆ ತಂದೆ, ಶಾಂತಗೊಳಿಸುತ್ತೇನೆ. ಮನೆಗೆ ಹೋಗಿ ಬರಲು ಆಚಿರ್ವಲಿಸಬೇಕು ತಂದೆ, ಆಚಿರ್ವಲಿಸಬೇಕು. ತಥಾಸ್ತು, ಬೇಗನೆ ಹೋಗಿ ಬೇಗನೆ ಬರುವಂತ ನಾವು. ಮಾಡಪ್ಪ, ಎಲ್ಲೋ ಮಹೇಶ. ಏಕೆ ಗುರುದೇವ, ಮತ್ತೇನು ಮತ್ತೇನು ಆಯ್ತು ಎಂದು ಕೇಳುವ? ಆ ಭಿಕ್ಷೆ ಬೇಡದ ಹೆಂಜಲ್ ಅನ್ನವನ್ನು ತಂದು ಎಲೆಗೆ ಉಂಡು ಶಿವ ಮೂರ್ಖನೇನು? ಗುರುದೇವ, ಹಾಗಂದರೆ ಹೇಗೆ ಮಾಡಬೇಕು ತಂದೆ? ಹೇಗೆ ಮಾಡಲಿ, ಹೇಗೆ ಮಾಡಬೇಕೆಂಬುದನ್ನು ತಿಳಿಸಿಕೊಡಬೇಕು ತಂದೆ, ತಿಳಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಂದೆ. ಏನು ನಾನು ತಿಳಿಸಿಕೊಡಬೇಕೆ? ನಾನು
ತಿಳಿಸೋದಾದ್ರೆ ಮೊದಲು ವಚನ ಕೊಡುವಂತವ್ ನಾವು, ಆಮೇಲೆ ನಿನಗೆ ಎಲ್ಲವನ್ನು ಸರಿಯಾಗಿ ಹೇಳುತ್ತೇನೆ. ಆಗಲಿ ತಂದೆ, ತೆಗೆದುಕೊಳ್ಳಿರಿ ವಚನಗಳನ್ನು. ನಾನು ತಿಳಿಸಬೇಕಾದರೆ ವಚನ ಕೊಡುವಂತ ಆಮೇಲೆ ಎಲ್ಲವನ್ನು ಸರಿಯಾಗಿ ಹೇಳೋ ಗುರುನಾಥ. ಎಲ್ಲಿ ಗೊಗಲೆ ನಾನೆನ್ನಗಲೆ ಹೇಳೋ ಗುರುನಾಥ. ತಿಳಿಸಬೇಕಾದರೆ ಮೊದಲು ವಚನ ಕೊಡುವಂತವ್ ನಾವು, ಆಮೇಲೆ ಎಲ್ಲವನ್ನು ಸರಿಯಾಗಿ ತಿಳಿಸುತ್ತೇನೆ. ತೆಗೆದುಕೊಳ್ಳಿರಿ ವಚನಗಳನ್ನು. ನಗು ಮಾಳೇಶ, ವಚನ ಕೊಟ್ಟರುವೆ ಜೋಕೆ ಕಂದ ಜೋಕೆ. ನನ್ನ ಆಜ್ಞೆವನ್ನು ನೀನು ಉಲ್ಲಂಘಿಸಿ ನಡೆದಿದ್ದೆ ನಿಜವಾದರೆ ಮಗು ಮಾಳೇಶ, ನಿನಗೆ ಹಿಂದಿಲ್ಲದ ನಾಳೆ ಆ ಕಠಿಣ ಶಿಕ್ಷೆ ಮಗು ಖಂಡಿತ ಸಿಗ್ತದೆ. ಗುರುದೇವ, ಕೊಲ್ಲುವರು ತಾವು ಕಾಯಿಯವರು ತಾವು. ನನಗೆ ನಿಮ್ಮನ್ನು ಬಿಟ್ಟರೆ ಮತ್ತಾರು ಇರುವರು ತಂದೆ? ಮತ್ತಾರು ಇರುವರು? ಏನೇ ಬರಲಿ, ಏನೇ
ಬರಲಿ, ನನ್ನ ಪ್ರಾಣ ಹೋದರೂ ಚಿಂತೆವಿಲ್ಲ ತಂದೆ, ಚಿಂತೆವಿಲ್ಲ. ತಮ್ಮ ಆಜ್ಞೆಯನ್ನು ಮಿಕ್ಕಿ ನಡೆಯುವುದಿಲ್ಲ ತಂದೆ, ಮಿಕ್ಕಿ ನಡೆಯುವುದಿಲ್ಲ. ಇದು ತಮ್ಮ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ ತಂದೆ. ಮಾಳಶ ಗುರುದೇವ, ಮಾತಿನಂತೆ ನಡೆಯುವುದು ಕಷ್ಟವಾದಿತ್ತು. ಕೊಟ್ಟ ಮಾತವನ್ನು ತಪ್ಪಿದ್ರೆ ಪ್ರಾಣ ಕೊಡಬೇಕು. ತಿಳಿತೇನ ಮಾಳಶ ಗುರುದೇವ, ತಾವು ಏನು ಬೇಡುತ್ತೀರಿ ಬೇಡಿರಿ, ಬೇಡಿದನ್ನು ತಂದು ಕೊಡುತ್ತಿರ ತಂದೆ ತಮ್ಮ ಊಟಕ್ಕೆ. ಏನು, ನಾನು ಬೇಡಿದನ್ನ ತಂದು ಕೊಡುವ ಮಾಳೇಶ ಗುರುದೇವ? ಎಂದು ನನ್ನ ಊಟಕ್ಕೆ ಆ ಹುಲಿ ಗಿನ್ನವನು ಬೇಕು, ನೀನು ತೆಗೆದುಕೊಂಡು ಬರುವ. ಹೋಗಲಿ ತಂದೆ, ಎಲ್ಲಾದರೂ ಹೋಗಿ ಹುಡುಕಾಡಿ ತೆಗೆದುಕೊಂಡು ಬಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ತಂದೆ, ಶಾಂತಗೊಳಿಸುತ್ತೇನೆ. ಮಹಾರಾಷ್ಟ್ರ ಗುರುದೇವ, ಆ ಹುಲಿವು ನಿನ್ನೆ ಮೊನ್ನೆ ಎಯ್ದಿರಬಾರದು, ಈವತ್ತೇ ಎಯ್ದಿರಬೇಕು. ಈವತ್ತೇ ಎಯ್ದರ ಹುಲಿ ಹಾಲವನ್ನು ಹಿಂಡಿಕೊಂಡು ಬರುವಂತವ ನಾವು. ಹೋಗು, ಇದೇ ಕಾಣುತ್ತಿರುವ ಆರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಇವತ್ತ ಐದರ ಹುಲಿ ಹಾಲವನ್ನು ಹಿಂಡಿಕೊಂಡು ಬರುವಂತವ ನಾವು. ಆಗಲಿ ತಂದೆ, ತಾವು ಹೇಳದಂತೆ ಇದೇ ಕಾಣುತ್ತಿರುವ ಆರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಆ ಹುಲಿ ಹಾಲವನ್ನು ಹಿಂಡಿಕೊಂಡು ಬಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ತಂದೆ, ಶಾಂತಗೊಳಿಸುತ್ತೇನೆ. ನನಗೆ ಹೋಗಿ ಬರಲು ಆಚರವದನ ಪಟ್ಟು ದಯ ಪಾಲಿಸಬೇಕು ತಂದೆ, ದಯ ಪಾಲಿಸಬೇಕು. ತಥಾಸ್ತು, ಬೇಗನಿಗೆ ಬೇಗನೆ ಬರುವಂತವ ನಾವು. ಮಾಳೇಶ, ನಿನ್ನ ಭಕ್ತನು ನಾನು ಪರೀಕ್ಷೆ ಮಾಡಬೇಕಾದರೆ ನಿನ್ನ ಕಾಡಿ ಕಾಡಿ ನೋಡುತ್ತೇನೆ ಶಿಷ್ಯನೇ, ಕಾಡಿ ಕಾಡಿ ನೋಡುತ್ತೇನೆ. ಹಾಗೂ ಮಾಳೇಶ, ನಾನು ಮೊದಲಿಗೆ ಕರುಣೆಯಿಲ್ಲದ ಕರೆದೇವರು ಭಕ್ತರನ್ನು ಕಾಡಿ ಕಾಡಿ ನೋಡಿದೆ ನನ್ನ ಕರ್ತವ್ಯ ಮಾಳೇಶ, ನನ್ನ ಕರ್ತವ್ಯ. ಮಗು ಮಾಳೇಶ, ನಿನ್ನ ಭಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕಾದ್ರೆ ನಿನ್ನನ್ನು ಎಷ್ಟೊಂದು ಕಾಡಿ ನೋಡುತ್ತೇನೆ, ಇನ್ನು ಕಾಡಿ ನೋಡುತ್ತೇನೆ. ಮಗು ಮಾಳೇಶ, ಇನ್ನು ನಿನ್ನ ಭಕ್ತಿ ಪೂರ್ಣವಾಗಿಲ್ಲ ಶಿಷ್ಯನೇ, ಪೂರ್ಣವಾಗಿಲ್ಲ. ಇಂದ ನೀನು ನಿಜವಾಗಿ ಹುಲಿ ಹಾಲವನ್ನು ಹಿಂಡಿಕೊಂಡು ಬಂದಿದ್ದೆ ನಿಜವಾದರೆ ನನ್ನ ಶಿಷ್ಯರೊಂದು ತಿಳಿದು ನನ್ನ ಬಗಲಲ್ಲಿ ಎತ್ತಿಕೊಂಡು ನಿಮಗೆ ಅಂತರಂಗಗಳ ಮಾತನ್ನು ಹೇಳುತ್ತೇನೆ ಶಿಷ್ಯನೇ, ಅಂತರಂಗಗಳ ಮಾತನ್ನು ಹೇಳುತ್ತೇನೆ. ಮಗು ಮಾಳೇಶ, ಒಂದೆಳೆ ನೀನು ಹಾಲನ್ನು ತರದಿದ್ದರೆ ನಿನ್ನನ್ನು ಇಲ್ಲಿಂದ ನುಚ್ಚಿ ಬಿಡುತ್ತೇನೆ ಶಿಷ್ಯನೇ, ನುಚ್ಚಿ ಬಿಡುತ್ತೇನೆ. ಶಿವಬೋ